ಭಗವಂತ ರಾಮ ವಚ್ಚು ಪಕ್ಷನ ಬಲವರ್ಧನೆ ಮಾಡಬೇಕು ಸಂಘಟನೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಆಗಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಆಗಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಅಂತ ಹೇಳಿ ಪಕ್ಷದಲ್ಲಿ ಇದ್ದಂತಹ ಪದಾಧಿಕಾರಿಗಳ ಸಮಿತಿಗಳನ್ನು ವಿಸರ್ಜನೆ ಮಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇದ್ದಂತಹ ಅಧ್ಯಕ್ಷರು ಮಾತ್ರ ಮುಂದುವರಿಸಿದ್ದಾರೆ ಈ ವಿಷಯವಾಗಿ ನಾವು ವಿಶದವಾಗಿ ಚರ್ಚೆ ಮಾಡಿದ್ದೇವೆ ನಾವು ಕೂಡ ಗ್ರಾಮ ಪಂಚಾಯತ್ ನಡೆದಂತಹ ಚುನಾವಣೆಯಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ನಮ್ಮ ಪಕ್ಷ ಸಾಕಷ್ಟು ಮೇಲ್ಗೈಯನ್ನು ಸಾಧಿಸಿದೆ ಈ ಹಿನ್ನೆಲೆಯಲ್ಲಿ ಕೂಡ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಒಂದು ಪಕ್ಷ ವಿಕಾಸ ವಿಕೇಂದ್ರೀಕರಣದ ಸಮಾವೇಶವನ್ನು ಮಾಡಿದ್ದೀವಿ ಮತ್ತು ನೂತನವಾಗಿ ಆಯ್ಕೆಯಾದಂತಹ ಸ್ವರಾಜ್ಯ ಗ್ರಾಮ ಸ್ವರಾಜ್ಯದ ಹುರಿಯಾಳಗಳಾದಂತಹ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೀವಿ ಏನು ವೀಕ್ಷಕರನ್ನ ನೇಮಕ ಮಾಡಿ ಪಕ್ಷ ಇಲ್ಲಿಗೆ ಕಳಿಸಿದೆ ಅವರಿಗೆ ಒಂದು ಗುರುತರವಾದ ಜವಾಬ್ದಾರಿ ಇದೆ ಏನು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಡ ಸಮಿತಿಗಳನ್ನು ಮಾಡಬೇಕು ಈ ಅಡ ಸಮಿತಿಗಳಲ್ಲಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಎರಡು ಜನ ವೈಸ್ ಪ್ರೆಸಿಡೆಂಟ್ ಅಲ್ಲ ಏನು ಇಬ್ಬರು ಉಪಾಧ್ಯಕ್ಷರು ಎರಡು ಜನ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿ ಒಬ್ಬರು ಇರ್ತಾರೆ ಮತ್ತು ನಾಲ್ಕು ಜನ ಕಾರ್ಯದರ್ಶಿಗಳು ಇರಬೇಕು ನಮ್ಮ ಸಿರಾ ತಾಲೂಕಿನಲ್ಲಿ ಒಂದು ಹುಬ್ಳಿ ಚಿಕ್ಕನಾಗಳಿಗೆ ಹೋಗ್ತದೆ ತಾವು ಬೇಕಾದ್ರೆ ವಿಧಾನಸಭಾ ಸಿರಾ ವಿಧಾನ ಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇಕಾದ್ರೆ ಕಮಿಟಿಯನ್ನ ಮಾಡಬಹುದು ಇಲ್ಲಾಂದ್ರೆ ತಾಲೂಕು ಮಟ್ಟಕ್ಕೆ ಕೂಡ ನಾವು ಸೇರ್ಕೊಂಡು ಮಾಡಬಹುದು ಒಳ್ಳೆಯದು ಅಂತೇಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರೆ ತುಂಬಾ ಅನುಕೂಲ ಅದು ನಾನು ಇಲ್ಲಿನ ಮುಖಂಡರಿಗೆ ಬಿಡ್ತೇನೆ ಮತ್ತು ವೀಕ್ಷಕರಿಗೆ ಬಿಡ್ತೇನೆ